ನಮಸ್ಕಾರ ಪಾಲಕರೇ ಪೋಷಕರೇ ನಾನು ನಾಗರಾಜ್ ನಮ್ಮ ಮಕ್ಕಳು ಶಾಲೆಗೆ ಹೋಗದನೆ ಸುಮಾರು 1 ವರ್ಷದ ಮೇಲೆ ಆಯ್ತು ಶಾಲೆ ಕಡೆ ಮುಖ ಮಾಡಿ ನೋಡದನೆ 1 ವರ್ಷದ ಮೇಲೆ ಆಯ್ತು ನಮ್ಮ ಮಕ್ಕಳು ಮನೆಯಲ್ಲಿ ಓದು ಅಂದ್ರೆ ಓತಾ ಇಲ್ಲ ಬರಿ ಅಂದ್ರೆ ಬರಿತಾ ಇಲ್ಲ ಹಠ ಜಾಸ್ತಿ ಆಗಿದೆ ತುಂಟನ ಜಾಸ್ತಿ ಆಗಿದೆ ಹೇಗಪ್ಪ ಮಕ್ಕಳನ್ನ ಸಂಭಾಳಿಸೋದು ಅಂತ ಹೇಳಿ ಪೇರೆಂಟ್ಸ್ ಗಳು ಬಹಳ ಒತ್ತಾಡ್ತಾ ಇದ್ದಾರೆ ಶಾಲೆ ಇದ್ರೆ ಚೆನ್ನಾಗಿತ್ತಲ್ಲ ಯಾವಾಗ ಶಾಲೆ ಪ್ರಾರಂಭ ಆಗುತ್ತೋ ಅಂತಕಂತ ಒಂದು ಕುತೂಹಲ ಆ ಪೇರೆಂಟ್ಸ್ ಅಲ್ಲಿ ಇದೆ ಯಾಕಂದ್ರೆ ಮಕ್ಕಳ ಕಾಟ ಜಾಸ್ತಿ ಆಗಿದೆ ಪೇರೆಂಟ್ಸ್ ಗಳಿಗೆ ಇಲ್ಲಿ ಶಾಲೆ ಇತ್ತು ಅಂದ್ರೆ ಮಕ್ಕಳು ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ತಾ ಇದೀವಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಾಲೆಯ ಪಾತ್ರ ಎಷ್ಟು ಮುಖ್ಯ ಅಂತಕಂತದ್ದು ಪೇರೆಂಟ್ಸ್ ಗೆ ಅರ್ಥ ಆಗ್ತದೆ ಒಂದು ದಿನ ಮಕ್ಕಳು ಶಾಲೆಗೆ ಹೋಗದೇ ಇದ್ರೆ ಎಷ್ಟೋ ವಿಷಯಗಳು ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಕನ್ನಡ ಆಗಿರಬಹುದು ಇಂಗ್ಲಿಷ್ ಆಗಿರಬಹುದು ಸಮಾಜ ಗಣಿತ ಅದನ್ನೇ ಸಾಮಾನ್ಯ ಜ್ಞಾನವೂ ಸಹ ಮಕ್ಕಳಿಗೆ ತಿಳಿಯೋದಿಲ್ಲ ಒಂದು ದಿನ ಶಾಲೆ ತಪ್ಪಿಸಿದ್ರೆ ಅಂತದ್ರಲ್ಲಿ ಮಕ್ಕಳು ಶಾಲೆಗೆ ಹೋಗದೇ 1 ವರ್ಷದ ಮೇಲೆ ಆಯ್ತು ಅಂದ್ರೆ ಮಕ್ಕಳ ಪರಿಸ್ಥಿತಿ ಏನು ಮಕ್ಕಳ ಶೈಕ್ಷಣಿಕ ಒಂದು ಕುಂಠಿತ ಆಗ್ತಾ ಇದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ನನ್ನ ಮಗ ಬಹಳ ಚೆನ್ನಾಗಿ ಓದ್ತಾ ಇದ್ದ ನನ್ನ ಮಗಳು ಬಹಳ ಚೆನ್ನಾಗಿ ಓದ್ತಾ ಇದ್ದು ಇತ್ತೀಚೆಗೆ ಅವಳ ಶೈಕ್ಷಣಿಕ ಒಂದು ಮಟ್ಟ ಕುಸಿತಾ ಇದೆ ಓದೋದರಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಪೇರೆಂಟ್ಸ್ ಗಳಿಗೆ ಬಹಳ ಚಿಂತೆ ಆಗಿದೆ ಆದರೆ ಒಂದು ಮಾತು ಹೇಳ್ತೀನಿ ಮಕ್ಕಳು ಎಲ್ಲಾ ಕಾಲಕ್ಕೂ ಅಡ್ಜಸ್ಟ್ ಆಗ್ತಾರೆ ಮಕ್ಕಳಲ್ಲಿ ಹೊಂದಿಕೊಳ್ಳುವಿಕೆಯ ಗುಣ ಮಕ್ಕಳಲ್ಲಿ ಬಹಳ ಬೇಗ ಬಂದ್ಬಿಡುತ್ತೆ ಕಾರಣ ಅದು ಬೇಸಿಗೆ ಇರಬಹುದು ಚಳಿಗಾಲ ಇರಬಹುದು ಮಳೆಗಾಲ ಇರಬಹುದು ಮಕ್ಕಳು ಬಹಳ ಬೇಗ ಹೊಂದ್ಕೊಂಡ್ಬಿಡ್ತಾರೆ ಚಳಿ ಇದ್ರೂ ಆಟ ಆಡ್ತವೆ ಮಳೆ ಬಂದ್ರೂ ಆಟ ಆಡ್ತವೆ ಎಷ್ಟೇ ಬಿಸಿದ್ರೂ ಆಟ ಆಡ್ತವೆ ಆದ್ರೆ ನಮಗೆ ಹೊಂದ್ಕೊಳ್ಳಿಕ್ಕಾಗಲ್ಲ ಮಕ್ಕಳು ಹೊಂದ್ಕೊಂಡ್ಬಿಡ್ತವೆ ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದೀನಿ ಆಕಸ್ಮಿಕವಾಗಿ ಇನ್ ಮುಂದೆ ಏನಾದ್ರೂ ಶಾಲೆಗಳು ಪ್ರಾರಂಭ ಆದ್ರೆ ಮಕ್ಕಳು ಆರಾಮವಾಗಿ 7-8 ಪಿರಿಯಡ್ ಅನ್ನು ಕೇಳ್ತಾರೆ ಪಾಠಗಳನ್ನ ಅದರಲ್ಲಿ ಅನುಮಾನ ಇಲ್ಲ ನೀವು ಹೇಗಪ್ಪ ಅಂತ ಹೇಳಿ ಚಿಂತೆ ಮಾಡಿದ್ರೆ ಅನುಮಾನನೇ ಇಲ್ಲ ನನ್ನ ಮಕ್ಕಳು ಶಾಲೆಗೆ ಹೋಗ್ತಾರಾ ಓದ್ರೂ ಒಂದಿನ ಕೂತ್ಕೊಳ್ಳೋಷ್ಟಿದ ಇದೆ ಮಕ್ಕಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಮಕ್ಕಳಲ್ಲಿ ಹೊಂದಿಕೊಳ್ಳುವಿಕೆ ಗುಣ ಇರುತ್ತೆ ಅದು ದೊಡ್ಡವರಲ್ಲಿ ಕಡಿಮೆ ಆದ್ರೆ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅಂತಕಂತ ಒಂದು ಭರವಸೆನ ನಾನು ಕೊಡ್ತೀನಿ ಈಗಂತೂ ಶಾಲೆಗಳಿಲ್ಲ ಹಾಗಾದ್ರೆ ಪೇರೆಂಟ್ಸ್ ಗಳಾಗಿ ಪಾಲಕರಾಗಿ ನಾವೇನ್ ಮಾಡಬಹುದು ಅಂತ ಹೇಳಿ ನೋಡ್ತಾ ಹೋದ್ರೆ ಮಕ್ಕಳಿಗೆ ಮನೆಯಲ್ಲೇ ನಾವು ಪಾಠವನ್ನ ಹೇಳಿಕೊಡಬಹುದು 1ರಿಂದ 7ನೇ ತರಗತಿ ಮಕ್ಕಳಿಗೆ ನಾವೇ ಪಾಠವನ್ನ ಹೇಳಿಕೊಡಬಹುದು ಪ್ರತಿದಿನ ಕನ್ನಡವನ್ನ ಓದಿಸಿ ಇಂಗ್ಲಿಷ್ ಅನ್ನ ಓದಿಸಿ ಡಿಕ್ಟೇಷನ್ ಕೊಡಿ ಮಕ್ಕಳಿಗೆ ಪ್ರಬಂಧ ಬರೀತಕ್ಕಂತ ರೀತಿಯನ್ನ ಹೇಳ್ಕೊಡಿ ಒಂದು ಸಣ್ಣ ಸಣ್ಣ ವಿಷಯ ಕೊಡಿ ಮಕ್ಕಳು ಪ್ರಬಂಧ ಬರೀತಾರೆ ಓದಲಿಕ್ಕೆ ಹೇಳಿ ಪಾಠವನ್ನ ಓದ್ತಾ ಹೋಗ್ತಾರೆ ಬರೀಲಿಕ್ಕೆ ಹೇಳಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದರಲ್ಲೂ ಗಣಿತ ಮಕ್ಕಳಿಗೆ ಬಹಳ ಸುಲಭ ಆಗಬೇಕು ಅಂದ್ರೆ ಮಗ್ಗಿ ಬರಲೇಬೇಕು ಮಗ್ಗಿಗೂ ಮತ್ತು ಗಣಿತಕ್ಕೂ ಬಹಳ ನಂಟಿದೆ ಬಹಳ ಸಂಬಂಧ ಇದೆ ಆದ್ದರಿಂದ ಮಕ್ಕಳಿಗೆ ಮದ್ದು ಮಗ್ಗಿ ಕಲಿಸಿ 20ರವರೆಗೂ ಮಗ್ಗಿ ಬರಬೇಕು ಯಾವ ಮಕ್ಕಳಿಗೆ ಬರುತ್ತೆ ನೋಡಿ ನಿಮ್ಮ ಮಕ್ಕಳಿಗೆ ಮಗ್ಗಿ ಬರದೇ ಇರೋದು ನಿಮ್ಗೆ ಗೊತ್ತೇ ಇದೆ ಆದ್ರೂ ಸಹ ನೀವು ಹೇಳ್ಕೊಡ್ತಾ ಇಲ್ಲ ಪ್ರತಿದಿನ ಮಗ್ಗಿ ಹೇಳಿಸಿ ಪ್ರತಿದಿನ ಮಗ್ಗಿನ ನೀವು ಬರ್ಸಿ ಯಾಕಂದ್ರೆ ಮಕ್ಕಳಿಗೆ ಗಣಿತ ಬಹಳ ಸುಲಭ ಆಗುತ್ತೆ ಪಾಠಗಳನ್ನು ಓದ್ಲಿಕ್ಕೆ ಹೇಳಿ ಅದು ಸಮಾಜ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಕನ್ನಡ ಇಂಗ್ಲಿಷ್ ಪ್ರತಿದಿನ ಓದ್ಲಿಕ್ಕೆ ಹೇಳಿ ಅಲ್ಲಿ ಓದುವಿಕೆ ಮಕ್ಕಳಿಗೆ ಬರುತ್ತೆ ಬರವಣಿಗೆ ಬರುತ್ತೆ ಅಲ್ಲಿ ಮಗ್ಗಿಯನ್ನ ನೀವು ಹೇಳ್ಕೊಟ್ರೆ ಗಣಿತ ಸುಲಭ ಆಗುತ್ತೆ ಸಣ್ಣ ಸಣ್ಣ ಕೂಡ ಲೆಕ್ಕ ಹೇಳ್ಕೊಡಿ ಕಳೆಯ ಲೆಕ್ಕ ಹಾಕೊಡಿ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇವೆಲ್ಲ ಮಕ್ಕಳಿಗೆ ಬರಬೇಕು ಅದನ್ನ ಪ್ರತಿದಿನ ಹಾಕಿ ಅಷ್ಟೇ ಕೆಲಸ ಮಾಡಿದ್ರೆ ಸಾಕು ನೀವು ಮಕ್ಕಳು ಶಾಲೆ ಪ್ರಾರಂಭ ಆಯ್ತು ಅಂದ್ರೆ ಮಕ್ಕಳು ತಮ್ಮ ತಾವೇ ತಾವೇ ಹೊಂದ್ಕೊಂಡು ಬಿಡ್ತಾರೆ ಅದು ಅವರಿಗೆ ಹೊರೆ ಆಗೋದಿಲ್ಲ ಇದೇನಪ್ಪ 1 ವರ್ಷ ಏನು ಮಕ್ಕಳು ಕಲ್ತೇ ಇಲ್ಲ ಮುಂದಿನ ವರ್ಷ ಹೆಂಗ್ ಕಲಿತಾರೆ ಮಕ್ಕಳು ಸಿಲೆಬಸ್ ಜಾಸ್ತಿ ಆಗುತ್ತೆ ಅಂತಕಂತ ಒಂದು ನಿಮ್ಮ ಚಿಂತೆ ದೂರ ಆಗುತ್ತೆ ನೀವು ಇಷ್ಟು ಕೆಲಸ ಮಾಡಿದ್ರೆ ಸಾಕು ಮಕ್ಕಳಿಗೆ ದಿನ ಓದುವಂತ ಹವ್ಯಾಸವನ್ನ ಬೆಳೆಸ್ತಾ ಹೋಗಿ ಮಗ್ಗಿಯನ್ನ ಹೇಳಿಸಿ ಬಾಯಿ ಬಿಟ್ಟು ಮಗ್ಗಿಯನ್ನ ಬರ್ಸಿ ಬಹಳ ಸುಲಭ ಆಗತ್ತೆ ಅಷ್ಟೇ ಅಲ್ಲ ನಾನು ಬಹಳ ಸರಿ ನೋಡ್ತಾ ಇದ್ದೀನಿ ಮಕ್ಕಳಿಗೆ ಕರೋನಾ ಇದೆ ಹೊರಗಡೆ ಹೋಗ್ಬೇಡ ಕರೋನಾ ಇದೆ ಹೊರಗಡೆ ಹೋಗ್ಬೇಡ ಯಾಕೆ ಆತಂಕವನ್ನ ಮಕ್ಕಳಲ್ಲಿ ಸೃಷ್ಟಿ ಮಾಡ್ತೀರಾ ಆ ಕರೋನಾದ ಬಗ್ಗೆ ಮಕ್ಕಳಿಗೆ ಅವಶ್ಯಕತೆ ಇಲ್ಲೇ ಇಲ್ಲ ನೀವು ಮಕ್ಕಳಿಗೆ ಮನೆಯಲ್ಲೇ ಆಟ ಆಡಿಸಿ ಕಾಂಪೌಂಡ್ ಅಲ್ಲೇ ಆಟ ಆಡಿಸಿ ಒಳಾಂಗಣ ಕ್ರೀಡೆಗಳನ್ನ ಆಟ ಆಡಿಸಿ ಕೇರಂ ಹೇಳ್ಕೊಡಿ ಚದುರಂಗ ಹೇಳ್ಕೊಡಿ ಚೆಸ್ ಮಕ್ಕಳಿಗೆ ಅದು ಬಹಳ ಬುದ್ಧಿವಂತಿಕೆ ಆಟ ಅಂತದನ್ನ ಮಕ್ಕಳ ಜೊತೆ ನೀವು ಮಕ್ಕಳಾಗಿ ಆಟ ಆಡಿ ಮಕ್ಕಳಿಗೆ ಬರೀ ಕರೋನಾ ಬರುತ್ತೆ ಹೊರಗಡೆ ಹೋಗ್ಬೇಡ ಅಂತ ಹೋದ್ರೆ ಮಕ್ಕಳಲ್ಲಿ ಅದು ಏನಾಗುತ್ತೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ ಅದು ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಆದ್ದರಿಂದ ಪಾಲಕರೇ ಪೋಷಕರೇ ದಯವಿಟ್ಟು ಮಕ್ಕಳ ಜೊತೆ ನೀವು ಮಕ್ಕಳಾಗಿ ಆಟ ಆಡ್ತಾ ಹೋಗಿ ಆ ಕರೋನಾ ಅಂತಕಂತ ಭಯದಿಂದ ಮಕ್ಕಳನ್ನ ಮುಕ್ತರನ್ನಾಗಿ ಮಾಡಿ ಅದರ ಅವಶ್ಯಕತೆ ಮಕ್ಕಳಿಗಿಲ್ಲ ಮಕ್ಕಳ ಜೊತೆ ಆಟ ಆಡಬೇಕು ನೀವು ಅಂದಾಗ ಮಾತ್ರ ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಮತ್ತು ಬೌದ್ಧಿಕ ಬೆಳವಣಿಗೆ ಎರಡೂ ಸಹ ಆಗ್ತಾ ಹೋಗುತ್ತೆ ಮಕ್ಕಳ ಜೊತೆ ಆಟ ಆಡಿದಾಗ ಮಕ್ಕಳ ಜೊತೆ ಓದ್ತಾ ಹೋದಾಗ ಮಕ್ಕಳನ್ನ ಓದಿಸಿದಾಗ ಆ ದೈಹಿಕ ಬೆಳವಣಿಗೆ ಮತ್ತು ಬೌದ್ಧಿಕ ಮಟ್ಟ ಎರಡೂ ಸಹ ಏನಾಗ್ತಾ ಹೋಗುತ್ತೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಾವು ಮಕ್ಕಳಿಗೆ ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕು ಅವರಿಗೆ ಐಸ್ ಕ್ರೀಮ್ ಕೊಡೋದಾಗ್ಲಿ ಜ್ಯೂಸ್ ಕೊಡೋದಾಗ್ಲಿ ಮಾಡಬೇಡಿ ಪ್ರತಿದಿನ ಯೋಗಾಸನ ಮಾಡಿಸಿ ಮಕ್ಕಳ ಕೈಯಿಂದ ಅದರಲ್ಲೂ
ಯೋಗಾಸನಗಳಲ್ಲಿ ಬಹಳ ಇದೆ, ಬಹಳ ಮುಖ್ಯವಾಗಿರ್ತಕ್ಕಂತಹ ಯೋಗಾಸನಗಳಿವೆ. ಅಂತಹ ಯೋಗಾಸನಗಳನ್ನ ಆಟಗಳನ್ನ ಮಕ್ಕಳಿಗೆ ಆಡಿಸಿದ್ದೇ ಆದಲ್ಲಿ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಹೇಳ್ತೀನಿ, ಮೊಬೈಲ್ ಕೊಡಬೇಡಿ. ಈಗ ಮೊಬೈಲ್ ಅವಶ್ಯಕತೆ ಇಲ್ಲ ಮಕ್ಕಳಿಗೆ, ಎಲ್ಲ ಪಾಠಗಳಾಗೋಗಿದ್ದಾವೆ ಶಾಲೆಯಲ್ಲಿ, ಯಾವ ಪಾಠಗಳನ್ನು ಮಾಡ್ತಾ ಇಲ್ಲ. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಗೇಮ್ಸ್ ಆಟಾಡ್ಲಿಕ್ಕೆ ಹೇಳ್ಬೇಡಿ, ಗೇಮ್ ಆಟಾಡ್ಲಿಕ್ಕೆ ಕೊಡಬೇಡಿ. ದಯವಿಟ್ಟು ಎಲ್ಲ ಗೇಮ್ಗಳನ್ನು ಡಿಲೀಟ್ ಮಾಡ್ಬಿಡಿ. ಬೇಕಾದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟಿವಿ ನೋಡ್ಲಿ ಮಕ್ಕಳು, ಅದು ದೂರ ಕುತ್ಕೊಂಡು ನೋಡ್ಬೇಕು. ಮಕ್ಕಳ ಆರೋಗ್ಯದ ಮೇಲೆ ಅದು ಬಹಳ ಪರಿಣಾಮವನ್ನು ಉಂಟು ಮಾಡುತ್ತೆ, ಮಕ್ಕಳ ಕಣ್ಣಿನ ಮತ್ತು ದೃಷ್ಟಿಯ ಮೇಲೆ ಬಹಳ ಪರಿಣಾಮ ಉಂಟು ಮಾಡುತ್ತೆ. ಆದ್ದರಿಂದ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಬಹಳ ಕಡಿಮೆ ಉಪಯೋಗ ಮಾಡ್ಬೇಕು ಮಕ್ಕಳು. ಅದರಲ್ಲೂ ಈಗ ಮೊಬೈಲ್ ಅವಶ್ಯಕತೆನೇ ಇಲ್ಲ ಮಕ್ಕಳಿಗೆ, ಸ್ವಲ್ಪ ಬೇಕಾದ್ರೆ ಟಿವಿ ನೋಡಬಹುದು. ಆದ್ದರಿಂದ ಮಕ್ಕಳ ಬೆಳವಣಿಗೆಯಲ್ಲಿ ನಮ್ದು ಸಹ ಬಹಳ ಪಾತ್ರ ಇದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು ಸಹ ಅದರಲ್ಲಿ ಪಾಲ್ಗೊಳ್ಬೇಕು. ಮಕ್ಕಳ ಬಗ್ಗೆ ನಮಗೆ ಚಿಂತೆ ಇರಬೇಕು. ಸುಮ್ನೆ ಓದ್ಕೋ ಓದ್ಕೋ ಅಂತ ಹೇಳಿ ಮಕ್ಕಳಿಗೆ ಪುಸ್ತಕ ಕೊಟ್ಬಿಟ್ಟು ಹೇಳ್ತಾರೆ, ಮಕ್ಕಳು ಓದೋದಿಲ್ಲ. ಇತ್ತೀಚೆಗೆ ಮಕ್ಕಳಲ್ಲಿ ತುಂಚನ ಜಾಸ್ತಿ ಆಗಿದೆ, ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಚಿಂತೆ ಆಗ್ತಾ ಇದೆ ಪೇರೆಂಟ್ಸ್ಗೆ. ಏನೂ ಇಲ್ಲ, ಮಕ್ಕಳ ಜೊತೆ ನಾವು ಸೇರ್ಕೊಂಡಾಗ, ಮಕ್ಕಳ ಜೊತೆ ಆಟ ಆಡಿದಾಗ ಅವೆಲ್ಲವೂ ಹೊರಟೋಗಿ ಮಕ್ಕಳಲ್ಲಿ ಕರೋನಾ ಅಂತಕ್ಕಂಥ ಭಯದಿಂದ ನಾವು ಸಹ ಮುಕ್ತರನ್ನಾಗಿ ಮಾಡಬಹುದು. ಮತ್ತೆ ಮಕ್ಕಳಲ್ಲಿ ಓದುವ ಅಭ್ಯಾಸವನ್ನ ನಾವು ರೂಢಿಸಬಹುದು. ಇದರಿಂದಾಗಿ ಮಕ್ಕಳ ಜೊತೆ ಆಟ ಆಡಿದಾಗ ಮತ್ತೆ ಮಕ್ಕಳ ಜೊತೆ ಓದೋದ್ರಲ್ಲ ಮಕ್ಕಳ ಒಂದು ಭೌತಿಕ ಮಟ್ಟ ಆಗಿರ್ಬೋದು, ದೈಹಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ದಯವಿಟ್ಟು ನಾವು ಸಹ ಮಕ್ಕಳೊಂದಿಗೆ ಏನು ಆಟ ಆಡೋಣ, ಓದೋದನ್ನ ಕಲಿಸೋಣ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.